ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರದೀಪ್ ನಾಯಕ್, ಆರ್ಥೋಡಾಂಟಿಸ್ಟ್ ಅಥವಾ ಸಾಮಾನ್ಯವಾಗಿ ಹೇಳುವಂತೆ ವಕ್ರದಂತ ತಜ್ಞ, ಕ್ಲಿಪ್ ಸ್ಪೆಷಲಿಸ್ಟ್ ಅಂತ ಏನು ಹೇಳ್ತಾರೆ. ನಾನು ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಇದೇ ವೃತ್ತಿಯಲ್ಲಿ ಆರ್ಥೋಡಾಂಟಿಸ್ಟ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 10 ವರ್ಷಕ್ಕಿಂತ ಮೇಲ್ಪಟ್ಟ ಎಕ್ಸ್ಪೀರಿಯನ್ಸ್ ಉಂಟು. ನಾನು ಸದ್ಯಕ್ಕೆ ಪಾರ್ಥ ಡೆಂಟಲ್ನ ಮಲ್ಲೇಶ್ವರಂ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಪಾರ್ಥ ಡೆಂಟಲ್ನ ಎಲ್ಲ ವೈದ್ಯರು ಜನರಿಗೆ ದಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ, ಅವರಿಗಿರುವ ಸಮಸ್ಯೆಗಳ ಬಗ್ಗೆ ಅವರಿಗೆ ಸಮಾಧಾನ ಹೇಳೋದಕ್ಕೋಸ್ಕರ ಹಲವು ವಿಡಿಯೋಗಳು ಹಾಗೂ ಲೈವ್ ಶೋಗಳನ್ನ ಮಾಡ್ತಾ ಇದ್ದೇವೆ. ಇದೇ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಪ್ರಮುಖವಾದ ದಂತ ಸಮಸ್ಯೆಯ ಬಗ್ಗೆ, ಅದರ ಸಮಸ್ಯೆ ಹಾಗೂ ಅದರ ಸುಧಾರಣೆಗೋಸ್ಕರ ನಾವು ಯಾವ್ಯಾವ ರೀತಿಯ ಸೌಲಭ್ಯಗಳು ನಮ್ಮಲ್ಲಿದೆ ಮತ್ತು ಯಾವ ರೀತಿಯ ಟ್ರೀಟ್ಮೆಂಟ್ಗಳನ್ನು ನಾವು ಮಾಡ್ತೇವೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೇವೆ. ಇಂದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಚೂಯಿಂಗ್ ಎಫಿಷಿಯನ್ಸಿ ಆಫ್ ದ ಟೀತ್, ಅಂದರೆ ಹಲ್ಲಿನ ಅಗಿಯುವ ಸಾಮರ್ಥ್ಯದ ಬಗ್ಗೆ. ನಾವು ಮನುಷ್ಯರು, ನಮಗೆ ಹಲ್ಲು ನೋಡಲಿಕ್ಕೆ ಎಷ್ಟು ಮುಖ್ಯನೋ, ಚೆನ್ನಾಗಿ ಸ್ಮೈಲ್ ಮಾಡಿದ್ರೆ ನಕ್ಕದಾಗ ಚೆನ್ನಾಗಿ ಬರಬೇಕು, ಫೋಟೋ ಚೆನ್ನಾಗಿ ಬರಬೇಕು, ಅದೆಲ್ಲ ನೋಡಲಿಕ್ಕೆ ಚೆನ್ನಾಗಿರೋದಷ್ಟೆ. ಆದರೆ ಅದರ ಪ್ರಮುಖವಾದ ಪಾತ್ರ ಏನು? ನಮ್ಮ ಬಾಯಲ್ಲಿ ಹಲ್ಲಿ ಯಾತಕ್ಕಾಗಿ ಇದೆ? ಅದರ ಮುಖ್ಯವಾದ ಕೆಲಸ ಏನು? ಹಲ್ಲಿನ ಮುಖ್ಯವಾದ ಕೆಲಸ ನಾವು ತಿನ್ನುವ ಆಹಾರವನ್ನು ಚೆನ್ನಾಗಿ ಅಗಿದು ಮತ್ತೆ ಅದು ಹೊಟ್ಟೆಗೆ ಹೋದಾಗ ಸರಿಯಾಗಿ ಜೀರ್ಣ ಆಗಲಿಕ್ಕೆ ನಮಗೆ ಸಹಾಯ ಮಾಡುವಂತೆ. ಸೊ ಚೂಯಿಂಗ್ ಎಫಿಷಿಯನ್ಸಿ ಅಥವಾ ಹಲ್ಲಿನ ಅಗಿಯುವ ಸಾಮರ್ಥ್ಯ ಅಂದರೆ ಏನು? ಹಲ್ಲಿನ ಅಗಿಯುವ ಸಾಮರ್ಥ್ಯ, ಹಲ್ಲು ನಾವು ತಿನ್ನುವ ಪದಾರ್ಥವನ್ನು ಸರಿಯಾಗಿ ಅಗಿಲಿಕ್ಕೆ ಹಲ್ಲಿನಿಂದ ನಮ್ಮ ಹಲ್ಲುಗಳಿಂದ ಆಗುತ್ತಾ ಇಲ್ಲವಾ, ಇದು ಹಲ್ಲಿನ ಸಾಮರ್ಥ್ಯ. ಎಷ್ಟರ ಮಟ್ಟಿಗೆ ನಮಗಿರುವ ಇವಾಗಿರೋ ಹಲ್ಲುಗಳು, ನಾವು ಈ ಸೊಸೈಟಿನಲ್ಲಿ ಇವಾಗ ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಅಗಿಯಲಿಕ್ಕೆ ಆಗುತ್ತಾ ಇಲ್ಲ, ಯಾವ ರೀತಿಯ ಸಮಸ್ಯೆಗಳು ಇಲ್ಲ, ಯಾವ ವಿಷಯಗಳು ಈ ಅಗಿಯುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ನಮ್ಮ ಈ ಹಲ್ಲುಗಳ ಅಗಿಯುವ ಸಾಮರ್ಥ್ಯವನ್ನು ಏರುಪೇರು ಮಾಡುವಂಥ ವಿಷಯಗಳು ಯಾವುವು ಅಂದರೆ, ಪ್ರಮುಖವಾಗಿ ಮೂರು: ಹಲ್ಲು ಹುಳುಕು, ಮೊದಲನೇದಾಗಿ ಹಲ್ಲಿನಲ್ಲಿ ಹುಳುಕಾದಾಗ ನಮಗೆ ಹಲ್ಲು ಸರಿಯಾಗಿ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಸರಿಯಾಗಿ ಹಗಿಲಿಕ್ಕಾಗೋದಿಲ್ಲ ಆಹಾರ ಪದಾರ್ಥವನ್ನು, ತಿಂದಿದ್ದ ಆಹಾರ ಎಲ್ಲ ಹಲ್ಲಿನೊಳಗೆ ಹೋಗಿ ಸಿಗಾಕೊಳ್ಳುತ್ತೆ. ಎರಡನೇದಾಗಿ ಒಸಡಿನ ಸಮಸ್ಯೆ, ಹಲ್ಲು ಸಡ್ಲ ಒಸಡಿನ ಸಮಸ್ಯೆ ಬಂದು ಇಲ್ಲ ಒಸಡಿನ ರಕ್ತಸ್ರಾವ ಆದಾಗ ಬ್ಲೀಡಿಂಗ್ ಗಮ್ಸ್ ಅಂತ ಏನು ಹೇಳ್ತೇವೆ, ಇಲ್ಲ ಅಂದರೆ ಕೆಲವರಿಗೆ ಹಲ್ಲು ಅಳ್ಳಾಡ್ತಾ ಇರುತ್ತೆ, ಇದೆಲ್ಲ ಆದಾಗ ನಮಗೆ ಅಗಿಯುವ ಸಾಮರ್ಥ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಮೂರನೇದಾಗಿ ಸೊಟ್ಟ ಹಲ್ಲುಗಳು, ಇಲ್ಲ ವಕ್ರವಾಗಿರುತ್ತೆ, ಕೆಲವರಿಗೆ ಹಲ್ಲು ಹಿಂದೆ ಮುಂದೆ ಬಂದಿರುತ್ತೆ, ಈ ರೀತಿ ಇರೋರಿಗೆಲ್ಲ ಹಲ್ಲಿನ ಸಮಸ್ಯೆ ಬಂದು ಹಲ್ಲಿನ ಆಹಾರವನ್ನು ಅಗಿಯುವ ಸಾಮರ್ಥ್ಯ ಕಳೆದುಕೊಳ್ಳುತ್ತೆ. ಇದಕ್ಕೆ ಏನು ಪರಿಹಾರ ನಮ್ಮಲ್ಲಿ? ನಮ್ಮಲ್ಲಿರುವ ಪರಿಹಾರ ಇವಾಗ ಮೂರು ವಿಷಯಗಳು ನಾನು ಹೇಳಿದೆ: ಒಂದು ಹುಳುಕ ಹಲ್ಲು, ಒಂದು ಎರಡನೇದಾಗಿ ಒಸಡಿನ ಸಮಸ್ಯೆ, ಮೂರನೇದಾಗಿ ವಕ್ರವಾಗಿರುವ ಹಲ್ಲು. ಸೊ ಈ ಮೂರರಲ್ಲಿ ಇವತ್ತು ಈಗ ಈ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರಿಗೂ ಹಲ್ಲು ಹುಳುಕು ಹೇಗಿರುತ್ತೆ, ಅದರ ಸಮಸ್ಯೆ ಬಗ್ಗೆ, ಹಲ್ಲು ಹುಳುಕನ್ನು ಯಾವ ರೀತಿ ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೇವೆ, ಏನೇನು ಸೌಲಭ್ಯಗಳಿದೆ, ಯಾವ ಟ್ರೀಟ್ಮೆಂಟ್ ಕೊಟ್ಟು ನಾವು ಹಲ್ಲು ಹುಳುಕನ್ನು ಕಮ್ಮಿ ಮಾಡಿ ಹಲ್ಲಿನ ಅಗಿಯುವ ಸಾಮರ್ಥ್ಯವನ್ನು ಮತ್ತೆ ಹಿಂತಿರುಗಿಸ್ತೇವೆ ಅಂತ ಇವತ್ತೇ ಹೇಳ್ತೇನೆ. ಹಲ್ಲು ಹುಳುಕು ಹಲವಾರು ರೀತಿ ಇರುತ್ತೆ, ತೋರಿಸ್ತೇನೆ ನೋಡಿ ನಿಮಗೆ. ಮೊದಲಿಗೆ ಹಲ್ಲು ಹುಳುಕಲ್ಲಿ ನಮ್ಮಲ್ಲಿ ಹಲವು ರೀತಿ ಇರುತ್ತೆ. ಹಲ್ಲಿನಲ್ಲಿ ಮೂರು ಪದರ ಇರುತ್ತೆ ನೋಡಿ. ಮೊದಲಿಗೆ ಇಲ್ಲಿ ಕಾಣಿಸುವಂತೆ ಎನಾಮೆಲ್ ಅಂತ ಏನು ಹೇಳ್ತೀವಿ ಮೇಲ್ಗಡೆದು, ಇದು ಎನಾಮೆಲ್. ಎನಾಮೆಲ್ ಒಳಗಡೆ ನಮಗೆ ಡೆಂಟಿನ್ ಅಂತ ಇನ್ನೊಂದು ಪದರ ಇರುತ್ತೆ. ಮೂರನೇದಾಗಿ ಪಲ್ಪ್. ಈ ಪಲ್ಪಲ್ಲಿ ನಮಗೆ ಹಲ್ಲಿಗೆ ಏನು ಬರುತ್ತೆ, ಪಲ್ಪಲ್ಲಿ ನಮಗೆ ನಿಮಗೆ ಪಲ್ಪ್ನಲ್ಲಿ ಹಲ್ಲಿನ ಜೀವಾಂಶ, ಅಲ್ಲಿಗೆ ನರ ಸಪ್ಲೈ,
ಎಲ್ಲ ಬರುತ್ತೆ. ಅಲ್ಲಿಗೆ ರಕ್ತ ಸಪ್ಲೈ ಆಗೋದು, ಅಲ್ಲಿನ ಜೀವಾಂಶ ಎಲ್ಲವೂ ಪಲ್ಪ್ನಲ್ಲಿ ಇರುತ್ತೆ. ಸೊ ಹುಳುಕು ಏನು ಮಾಡುತ್ತೆ, ಹುಳುಕು ನಮಗೆ ಆ ಹಲ್ಲನ್ನು ಇರುವ ಮೂರು ಪದರಗಳನ್ನು ಒಳಗಿನಿಂದ ತಿಂದು ಅದನ್ನು ಅದರ ಸಾಮರ್ಥ್ಯವನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ನೋಡಿ ಈ ರೀತಿ ಇರುತ್ತೆ ಹುಳುಕು. ಯಾವ ರೀತಿ ಆಗುತ್ತೆ, ಮೊದಲಿಗೆ ನೋಡಿ ಇದು ಮೇಲ್ಗಡೆ ಪದರ ಇರುತ್ತೆ, ಮೇಲಿಂದ ಆಗಿರ್ಬೋದು ಹುಳುಕು, ಇಲ್ಲ ಎರಡಾಗಿ ಮಧ್ಯ ನಿಮಗೆ ಹುಳುಕಾಗ್ಬೋದು, ಇಲ್ಲ ಬೇರಿಗೆ ನಿಮಗೆ ಹುಳುಕಾಗ್ಬೋದು. ಈ ರೀತಿ ಆದ ಹುಳುಕಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೇವೆ ನಾವು, ಈ ರೀತಿ ಆದ ಹುಳುಕಿಗೆ ನಾವು ಮೊದಲಿಗೆ ಫಿಲ್ಲಿಂಗ್ ಅಂತ ಮಾಡ್ತೇವೆ. ಸಿಮೆಂಟ್ ಹಾಕ್ಬೋದು, ಇಲ್ಲ ಈ ರೀತಿ ಮಾಡ್ತೇವೆ. ಈ ರೀತಿ ಬರೀ ನಿಮಗೆ ಮೊದಲ ಎರಡು ಲೇಯರ್ಗಳಲ್ಲಿ ಅಲ್ಲ ಎರಡು ಪದರದ ಹಾಗಿನ ಎರಡು ಪದರಗಳಲ್ಲಿ ಏನಾದರೂ ಹುಳುಕಾದ್ರೆ ನಾವು ಈ ರೀತಿ ಸಿಮೆಂಟ್ ಹಾಕಿ ಫಿಲ್ ಮಾಡ್ಬೋದು. ಅದೇ ನಿಮಗೆ ಮೂರನೇ ಪದರ ಅಂದರೆ ನಿಮಗೆ ನೋವು ಕಾಣಿಸ್ಕೊಳ್ಳೋದು ಯಾವಾಗ, ಅಲ್ಲಿನ ನೋವು ಸಮಸ್ಯೆ ಬರೋದು ಹುಳುಕು ಯಾವಾಗ ಪಲ್ಪ್ ಅಂತ ನಾನೇನು ತೋರಿಸ್ದೆ, ಅದಕ್ಕೆ ಹೋಗಿ ತಾಗಿದಾಗ ಹುಳುಕು ನಮಗೆ ಒಳಗೆ ಕ್ಯೂ ಕಟ್ಕೊಳ್ಳುತ್ತೆ, ಮೂಳೆಯಲ್ಲಿ ಕ್ಯೂ ಕಟ್ಕೊಳ್ಳುತ್ತೆ. ಕ್ಯೂ ಕಟ್ಕೊಂಡು ನಿಮಗೆ ನೋವು ಬರುತ್ತೆ. ನೋಡಿ ಹುಳುಕು ಯಾವಾಗ ಈ ಮೂರನೇ ಪದರಕ್ಕೆ ತಗಲುತ್ತೋ ಆವಾಗ ಆ ಕ್ರಿಮಿಕೀಟಗಳೆಲ್ಲ ಒಳಗೆ ಸೇರಿಕೊಂಡು ಮೂಳೆಯಲ್ಲಿ ನಿಮಗೆ ಕ್ಯೂ ಕಟ್ಕೊಳ್ಳುತ್ತೆ. ಇದಕ್ಕೆ ಏನು ಟ್ರೀಟ್ಮೆಂಟ್, ಕ್ಯೂ ಕೊಟ್ಕೊಂಡು ನಿಮಗೆ ತೀರಾ ನೋವಾಗುತ್ತೆ, ಕೆಲಸ ಮಾಡ್ಲಿಕ್ಕಾಗಲ್ಲ, ನಿಮಗೆ ಬೇರೆ ವಿಷಯಗಳಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲಿಲ್ಲ, ಆವಾಗ ನೀವು ಬರ್ತೀರಾ ಡೆಂಟಿಸ್ಟ್ ಹತ್ರಕ್ಕೆ. ನಮ್ಮಗಳ ಹತ್ರ ನೀವು ಬರೋದೇ ನೋವು ಬಂದ ಮೇಲೆ ಬರ್ತೀರಾ. ಸೊ ನಾವು ಈ ವಿಡಿಯೋಗಳು ಮಾಡ್ತಾ ಇರೋದು ಈ ಒಂದು ಆಲೋಚನೆಯನ್ನು, ಜನರ ಆಲೋಚನೆಯನ್ನು ಬದಲಾಯಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮುಂಚೆನಲ್ಲೇ ಶುರುವಿನಲ್ಲೇ ನಿಮಗೆ ಅಲ್ಲಿ ಮೇಲೆ ಕಪ್ಪಿ ಚಿಹ್ನೆಗಳು ಕಾಣಿಸ್ಕೊಂಡಾಗಲೇ ನೀವುಗಳು ಬಂದರೆ ಸಿಮೆಂಟ್ ಅಂತ ಏನೋ ಹಾಕ್ಬಿಟ್ಟು ನಾವು ಸಿಮೆಂಟ್ ಅಥವಾ ಇನ್ನೂ ಹಲ್ಲಿನ ಬಣ್ಣದ ಫಿಲ್ಲಿಂಗ್ ಬರುತ್ತೆ, ಹೆಚ್ಚು ಹೆಚ್ಚು ಆಧುನಿಕ ತಂತ್ರಜ್ಞಾನದಿಂದ ತಯಾರಿಸಿರ್ತವೆ, ಅದನ್ನು ಉಪಯೋಗಿಸಿ ಆ ಹುಳುಕನ್ನು ತೆಗೆದು ನಾವು ಫಿಲ್ಲಿಂಗ್ ಮಾಡ್ತೀವಿ. ಫಿಲ್ ಮಾಡಿ ನಿಮಗೆ ಹಲ್ಲು ಮುಂಚೆ ಯಾವ ರೀತಿ ಕಾಣಿಸ್ತಾ ಇತ್ತು ಅದೇ ರೀತಿ ಮಾಡ್ತೀವಿ. ಅದು ಬಿಟ್ಟು ನೀವು ನೋವು ಬಂದ ಮೇಲೆ ನಮ್ಮ ಹತ್ರಕ್ಕೆ ಬಂದರೆ ನಮಗೆ ಅದಕ್ಕೂ ಸಮಸ್ಯೆ, ಆ ಸಮಸ್ಯೆಗೂ ನಮ್ಮಲ್ಲಿ ಪರಿಹಾರ ಉಂಟು. ನಾವು ಒಳಗೆ ಸೇರಿಕೊಂಡಿರುವ ಮೂಳೆಯಲ್ಲಿ ಕ್ಯೂ ಕಟ್ಕೊಂಡಿರುತ್ತೆ, ಆ ಕ್ಯೂನ ತೆಗೆದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ. ನೋಡಿ ಈ ರೀತಿ ಬರುತ್ತೆ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ. ರೂಟ್ ಕೆನಾಲ್ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೇವೆ, ಫಸ್ಟ್ ಹುಡುಕಿರೋದನ್ನ ತೆಗೆದು ಆಮೇಲೆ ಅದರೊಳಗಡೆ ಪದರದೊಳಗಡೆ ನಾವು ಇಲ್ಲಿ ಫಿಲ್ಲಿಂಗ್ ಮಾಡ್ತೇವೆ. ಆ ಕ್ಯೂವೆಲ್ಲ ಹೊರ ತೆಗೆದ ಮೇಲೆ ಆ ಕೆನಾಲ್ ಒಳಗಡೆ ಕ್ಲೀನ್ ಮಾಡಿಬಿಟ್ಟು, ಕೆನಾಲ್ ಕ್ಲೀನ್ ಮಾಡಿಬಿಟ್ಟು ರೂಟ್ ಕೆನಾಲ್ ನಾವು ಸೂಜಿಗಳನ್ನ ಇಟ್ಟು ಒಳಗಡೆ ಇರೋ ಕ್ಯೂನ ಹೊರ ತೆಗಿತೇವೆ. ಹೊರ ತೆಗೆದ ನಂತರ ಅದು ಕ್ಲೀನ್ ಮಾಡಿ ಇಲ್ಲಿ ಪ್ಯಾಕ್ ಮಾಡ್ತೇವೆ. ಇದೆಲ್ಲ ಫಿಲ್ಲಿಂಗ್ ಮಾಡಾದ್ಮೇಲೆ ಅದಕ್ಕೊಂದು ಕ್ಯಾಪ್ ಕೊಡಬೇಕು. ಹಲ್ಲು ಒಳಗಿಂದ ನಾವು ಎಲ್ಲ ಕ್ಲೀನ್ ಮಾಡಿ ಕ್ಯೂವೆಲ್ಲ ತೆಗೆದು ಮಾತ್ರೆ ಬರೆದು ಕೊಡ್ತೇವೆ. ಕ್ಯೂವೆಲ್ಲ ತೆಗೆದ ನಂತರ ಎಲ್ಲ ಹುಳುಕೆಲ್ಲ ತೆಗೆದು ಕ್ಯೂವೆಲ್ಲ ತೆಗೆದ ನಂತರ ಅದಕ್ಕೆ ಸ್ಟ್ರೆಂತ್ ಕೊಡಲಿಕ್ಕೆ, ಸಾಮರ್ಥ್ಯ ವಾಪಸ್ ಮತ್ತೆ ಪಡೀಲಿಕ್ಕೆ ನಾವು ಅದಕ್ಕೆ ಕ್ಯಾಪ್ ಕೊಡಬೇಕು. ಆ ಮೇಲ್ಗಡೆ ಟೊಳ್ಳಾಗ್ಬಿಟ್ಟಿರುತ್ತೆ ಒಳಗಡೆ, ಹಾಗಾಗಿ ಹಲ್ಲಿನ ಮೇಲೆ ನಾವು ಒಂದು ಕ್ಯಾಪ್ ಕೊಡಬೇಕಾಗುತ್ತೆ. ಸೊ ಆ ಕ್ಯಾಪ್ ಕೊಟ್ಟ ನಂತರ ನೀವು ಸಾಮಾನ್ಯವಾಗಿ ಮುಂಚೆ ಹಲ್ಲು ಉಳುಕಾಗೋದಕ್ಕೆ ಮುಂಚೆ ನಿಮಗೆ ನೋವು ಬರಲಿಕ್ಕೆ ಮುಂಚೆ ಹೇಗೆ ನೀವು ಮಾಡ್ತಾ ಇದ್ರು, ಹಲ್ಲು ಊಟ ಹಲ್ಲು ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ತಾನು ತನ್ನ ಸಾಮರ್ಥ್ಯಕ್ಕೆ ಮತ್ತೆ ಹಿಂತಿರುಗಿಸಿ ಕೊಡ್ತೇವೆ ಹಲ್ಲಿನ ಸಾಮರ್ಥ್ಯ. ಮೂರನೇದು ನಾನು ಹೇಳಿದೆ ಹುಳುಕು ಇವಾಗ ಇಷ್ಟು ಹದಗೆಟ್ಬಿಟ್ಟಿರುತ್ತೆ ಅಂದರೆ ನಿಮಗೆ ನೋವು ಬರುತ್ತೆ, ನೀವು ಮಾತ್ರೆ ತಗೊಳ್ತೀರಾ, ಮಾತ್ರೆ ತಗೊಂಡು ಮತ್ತೆ ಮರ್ತು ಬಿಡ್ತೀರ, ನೋವು ಹೊರಟೋಗುತ್ತೆ ಮರ್ತು ಬಿಡ್ತೀರ, ಮತ್ತೆ ಇನ್ನು ಕೆಲವು ತಿಂಗಳುಗಳೇ ಆಗಿರ್ಬೋದು, ಇಲ್ಲ ಇನ್ನು ಕೆಲವು ವರ್ಷಗಳ ನಂತರ ಮತ್ತೆ ನೋವು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಮಾತ್ರೆ ತಗೊಳ್ತೀರಾ, ಮತ್ತೆ ಬಿಡ್ತೀರಾ, ಹಾಗೆ ಮಾಡಿ ಮಾಡಿ ಏನಾಗುತ್ತೆ, ಆ ಪಲ್ಪ್ ಅನ್ನೋದು ಒಳಗಡೆಯಿಂದ ಪೂರ್ತಿ ಕೊಳತೋಗಿರುತ್ತೆ. ಕೊಳತೋಗಿ ನಿಮಗೆ ಮುಂದಕ್ಕೆ ಹಲ್ಲಿನ ನೋವು ಕಾಣಿಸ್ಕೊಳ್ಳೋದೇ ಹೊರಟೋಗ್ಬಿಡುತ್ತೆ. ಹಾಗಾದಾಗ ಹಲ್ಲು ಪೂರ್ತಿಯಾಗಿ ಡ್ಯಾಮೇಜ್ ಆಗಿ ಚೂರಾಗೋಗಿರುತ್ತೆ. ಆ ರೀತಿಯಾದ ಹಲ್ಲುಗಳಿಗೂ ನಮ್ಮಲ್ಲಿ ನಿಮಗೆ ಉತ್ತರ ಉಂಟು. ಹಾಗೆ ಫುಲ್ ಪೂರ್ತಿಯಾಗಿ ಹದಗೆಟ್ಟಿರುವ ಹಲ್ಲುಗಳಿಗೆ ನೋಡಿ ಈ ರೀತಿಯಾಗಿರುತ್ತೆ. ಈ ರೀತಿ ಪೂರ್ತಿಯಾಗಿ ಹದಗಟ್ಟು ಎಲ್ಲ ಚೂರು ಚೂರಾಗಿರೋ ಹಲ್ಲುಗಳಿಗೆ ನಾವೇನು ಮಾಡ್ತೇವೆ, ಅದನ್ನು ಉಳಿಸ್ಲಿಕ್ಕಾಗೋದಿಲ್ಲ, ಆದರೆ ಅದನ್ನು ತೆಗೆದು ಅದರ ಬದಲಿಗೆ ನಿಮಗೆ ಅಗಿಯಲು ಹಲ್ಲು ತಯಾರಿಸಿಕೊಡ್ತೇವೆ. ಅದರ ಬದಲಿಗೆ ನಾವೇನು ಮಾಡ್ತೇವೆ, ಹಲ್ಲು ತೆಗೆದ ನಂತರ ಹಲ್ಲನ್ನು ಮತ್ತೆ ಜೋಡಿಸ್ಕೊಳ್ತೇವೆ. ಯಾವ ರೀತಿ ಜೋಡಿಸ್ಕೊಳ್ತೇವೆ,
ನೋಡಿ ಯಾವ ರೀತಿ ಜೋಡಿಸ್ಕೊಡ್ತೇವೆ. ಹಲ್ಲು ತೆಗೆದ ನಂತರ ನಿಮಗೆ ಅದಕ್ಕೆ ಕ್ಯಾಪ್ ಅಂತ ಹಾಕ್ತೇವೆ. ಈ ಹಲ್ಲು ತೆಗೆದಿದೆ ಅದಕ್ಕೆ ಕ್ಯಾಪ್ ಹಾಕ್ಸ್ಕೊಡ್ತೇವೆ. ಹಲ್ಲು ತೆಗೆದ ನಂತರ ಈ ರೀತಿ ಅಕ್ಕಪಕ್ಕ ಇರುವ ಎರಡು ಹಲ್ಲುಗಳ ಸಪೋರ್ಟ್ ತಗೊಂಡು ನಾವು ಕ್ಯಾಪ್ ಬ್ರಿಡ್ಜ್ ವರ್ಕ್ ಅಂತ ಮಾಡಿಸ್ಕೊಡ್ತೀವಿ. ಸೊ ರಿಪ್ಲೇಸ್ಮೆಂಟ್ ಹಾಕ್ತೀವಿ, ಹಲ್ಲಿಲ್ಲ ಅಲ್ಲಿಲ್ಲ ಇಲ್ಲಿ ಹಲ್ಲು ರಿಪ್ಲೇಸ್ ಆಗಿದೆ. ಇದು ಒಂದು ರೀತಿ. ಮತ್ತೊಂದು ಅತ್ಯಾಧುನಿಕವಾಗಿ ಹಲ್ಲುಗಳ ಮರುಜೋಡಣೆ ಮಾಡೋದಕ್ಕೆ ನಮ್ಮಲ್ಲಿ ಒಂದು ತಂತ್ರಜ್ಞಾನ ಉಂಟು. ಏನಪ್ಪ ಅದು? ಹೊಸದಾಗಿ ಬಂದಿರುವ ರೀತಿ ಹಲ್ಲು ಇಂಪ್ಲಾಂಟ್ ಅಂತ ಹೇಳ್ತೇವೆ. ಹಲ್ಲುಗಳನ್ನು ಸಾಮಾನ್ಯವಾಗಿ ಮುಂಚೆ ನಾವು ಮಾಡ್ತಾ ಇದ್ದಿದ್ದು ಪಕ್ಕದಲ್ಲಿರುವ ಹಲ್ಲಿನ ಸಪೋರ್ಟ್ ತಗೊಂಡು ಹಿಂದಲೇ ಇರೋ ಹಲ್ಲನ್ನ ಜೋಡಿಸಿ ನಾವು ನಿಮಗೆ ಮತ್ತೆ ಒಂದು ಕೃತಕವಾದ ಹಲ್ಲನ್ನು ಮಾಡಿಕೊಡ್ತಾ ಇದ್ವಿ. ಈಗ ಪಕ್ಕದ ಹಲ್ಲು ಏನು ಸಪೋರ್ಟ್ ತಗೊಳ್ಳೋದಾಗ ಅದರ ಅದನ್ನು ಮುಟ್ಟದಲ್ಲೇ ಪಕ್ಕದ ಹಲ್ಲುಗಳನ್ನು ಯಾವುದೇ ರೀತಿ ತೊಂದರೆ ಆಗದಲೇ ಇರೋ ರೀತಿ ನಾವು ಒಂದು ಹಲ್ಲು ತೆಗೆದ ನಂತರ ಅದಕ್ಕೆ ಇಂಪ್ಲಾಂಟ್ ಮಾಡಿ ಅದಕ್ಕೆ ಒಂದು ಕ್ಯಾಪನ್ನು ಕೊಡ್ತೇವೆ. ಸೊ ಇಂಪ್ಲಾಂಟ್ ಹೇಗಿರುತ್ತೆ ಇಲ್ಲ, ಇದು ನಿಮಗೆ ಇಂಪ್ಲಾಂಟ್. ಇಂಪ್ಲಾಂಟ್ ಇಲ್ಲ, ಅಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಇಲ್ದಲೇ ಇರೋದಕ್ಕೆ ಏನು ಮಾಡ್ತೇವೆ, ಈ ರೀತಿ ಮಾಡ್ಕೊಳ್ತೇವೆ. ಅಲ್ಲಿ ಇರೋದಿಲ್ಲ, ಒಂದು ಸ್ಕ್ರೂ ಹಾಕ್ತೀವಿ ಒಳಗಡೆ. ನಾವು ಎಲ್ಲಿ ಹಲ್ಲು ತೆಗೆದಿರ್ತೀವೋ ಅಲ್ಲಿ ಸ್ಕ್ರೂ ಹಾಕ್ತಿದ್ದೋ ಅದಕ್ಕೆ ಒಂದು ಇಂಪ್ಲಾಂಟ್ ಮಾಡಿ ಕೊಡ್ತೇವೆ. ಅದಕ್ಕೆ ಆ ಸ್ಕ್ರೂಗೆ ನಾವು ಒಂದು ಮೇಲೊಂದು ಕ್ಯಾಪ್ ಕೊಡ್ಬೇಕು. ಆ ಸ್ಕ್ರೂಗೆ ಕ್ಯಾಪ್ ಬರುತ್ತೆ. ಈ ರೀತಿ ಒಂದು ಸ್ಕ್ರೂ ಹಾಕಿ ಹಲ್ಲು ತೆಗೆದ ನಂತರ ಆ ಜಾಗದಲ್ಲಿ ಒಂದು ಸ್ಕ್ರೂ ಹಾಕಿಕೊಡ್ತೇವೆ. ಸ್ಕ್ರೂ ಹಾಕಿದ ನಂತರ ಆ ಸ್ಕ್ರೂಗೆ ಮೇಲ್ಗಡೆ, ಈ ಸ್ಕ್ರೂನ ಇಂಪ್ಲಾಂಟ್ ಅಂತ ಹೇಳೋದು, ಅದಕ್ಕೆ ಮೇಲ್ಗಡೆಯಿಂದ ಒಂದು ಕೃತಕವಾದ ಹಲ್ಲನ್ನು ಜೋಡಿಸ್ತೇವೆ. ಕೃತಕವಾದ ಹಲ್ಲನ್ನು ಜೋಡಿಸಿ ನಿಮಗೆ ಮತ್ತೆ ನಿಮ್ಮ ಇಷ್ಟವಾದ ಆಹಾರಗಳನ್ನು ಅಗಿದು ಜೀವನವನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಿಕೊಡ್ತೇವೆ. ಇದು ಹುಳುಕಾಗಿರುವ ಹಲ್ಲು ನೀಡುವಂಥ ಸಮಸ್ಯೆ ಹಾಗೂ ಅದಕ್ಕೆ ನಮ್ಮಲ್ಲಿ ಇರುವಂಥ ಪರಿಹಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಮುಂದಿನ ವಿಡಿಯೋನಲ್ಲಿ ನಾನು ಎರಡನೆಯ ಕಾರಣ ಅಂದರೆ ಒಸಡಿನ ಸಮಸ್ಯೆಯಿಂದ ಹಲ್ಲಿನ ಅಗಿಯುವ ಸಾಮರ್ಥ್ಯ ಹೇಗೆ ಕುಗ್ಗುತ್ತೆ, ಆ ಒಸಡಿನ ಸಮಸ್ಯೆಯನ್ನು ಹೇಗೆ ನಿವಾರಿಸ್ಕೊಳ್ಳೋದು, ಯಾವ್ಯಾವ ರೀತಿ ಯಾವ ಯಾವ ರೀತಿಯಲ್ಲಿ ಒಸಡಿನ ಸಮಸ್ಯೆ ಆಗುತ್ತೆ, ಯಾವ ರೀತಿಯಲ್ಲಿ ನಾವು ಆ ಎಲ್ಲ ಸಮಸ್ಯೆಗಳಿಗೂ ಯಾವ ರೀತಿಯಾದ ಪರಿಹಾರ ನಮ್ಮಲ್ಲಿ ಉಂಟು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ಅಂತಿಮವಾಗಿ ನಾನು ಏನು ಕೋರ್ಕೊಳ್ತೇನೆ ಅಂದರೆ, ನಾವು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೇವೆ, ನೀವು ನೋಡ್ತೀರಾ, ನೋಡಿ ನಿಮಗಿರುವ ಸಮಸ್ಯೆ ಅಥವಾ ನಿಮಗಿರುವ ಪ್ರಶ್ನೆಗಳಿಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ನಿಮಗೆ ಉತ್ತರ ಸಿಕ್ಕಿ ನೀವು ಇಷ್ಟಪಟ್ಟರೆ ಈ ವಿಡಿಯೋಗಳನ್ನ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ನಿಮ್ಮ ಮನೆಯವರಿಗೆಲ್ಲರಿಗೂ ತಿಳಿಸಿ, ನೆಂಟರಿಗೆ ತಿಳಿಸಿ ತಿಳಿಸಿ ಆದಷ್ಟು ಅವರಿಗೂ ಅವರ ದಂತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಲಿ ಅಂತ ಕೋರ್ತಾ, ಈ ವಿಡಿಯೋಗಳನ್ನ ನೋಡಿ ನಿಮಗಿರುವ ಸಮಸ್ಯೆ ಬಗ್ಗೆ ನೀವು ನಮಗೆ ಫೇಸ್ಬುಕ್ನಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು, ಇಲ್ಲವಾದರೆ ನಮ್ಮಲ್ಲಿಗೆ ಬಂದು ತಪಾಸಣೆ ಮಾಡಿಸ್ಕೋಬೋದು. ನಮ್ಮಲ್ಲಿ ಪಾರ್ಥ ಡೆಂಟಲಲ್ಲಿ ನಾವು ಯಾವುದೇ ರೀತಿಯಾದ ತಪಾಸಣಾ ಶುಲ್ಕ ಅಥವಾ ಕನ್ಸಲ್ಟೇಷನ್ ಫೀಸ್ ತಗೋದಿಲ್ಲ. ಸೊ ಉಚಿತವಾಗಿ ತಪಾಸಣೆ ಮಾಡಿ ನಿಮಗಿರುವ ಸಮಸ್ಯೆ ಬಗ್ಗೆ ನಿಮಗೆ ವಿಸ್ತಾರವಾಗಿ ಸರಿಯಾದ ಸಮಯ ಕೊಟ್ಟು ವಿಸ್ತಾರವಾಗಿ ನಿಮಗೆ ವಿಶ್ಲೇಷಿಸುತ್ತೇವೆ. ಸೊ ಈ ಸೌಲಭ್ಯವನ್ನು ದಯವಿಟ್ಟು ಎಲ್ಲರೂ ಪಡೆಯಬೇಕು ಅಂತ ಕೋರ್ತೇನೆ. ನೀವು ನಮ್ಮಲ್ಲಿ, ನಾನು ಮೊದಲೇ ಹೇಳಿದ ಹಾಗೆ ನಾನು ಮಲ್ಲೇಶ್ವರಂ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವು ನಮ್ಮನ್ನು ಬಂದು ಭೇಟಿಯಾಗಲು ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ 10 ಮತ್ತು 11ನೇ ಅಡ್ಡ ರಸ್ತೆಯ ನಡುವೆ ಬಾಟಾ ಶೋರೂಮ್ ಇದೆ. ಆ ಬಾಟಾ ಶೋರೂಮ್ನ ಮೊದಲನೇ ಮಹಡಿ ಫಸ್ಟ್ ಫ್ಲೋರ್ನಲ್ಲಿ ಪಾರ್ಥ ಡೆಂಟಲ್ ಶಾಖೆ ಇದೆ. ದಯವಿಟ್ಟು ಬಂದು ನಮ್ಮ ಈ ಸೌಲಭ್ಯವನ್ನು ಪಡೆಯಬೇಕಂತ ಕೋರ್ತೇನೆ. ನಮಸ್ಕಾರ.